ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಸುದ್ದಿ. ನಾನು ಶಿವಶಂಕರ್. ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದ ಅನರ್ಹ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಬಿಎಸ್ವೈ ಆಡಿಯೋವನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಿದ್ದು ತೀರ್ಪು ಭಾರಿ ಕುತೂಹಲ ಕೆರಳಿಸಿದೆ. ಅನರ್ಹ ಶಾಸಕರ ಅಧಿಕಾರ ತ್ಯಾಗದಿಂದ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಕುರ್ಚಿ ಏರಿದ್ದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದ್ರೀಗ ಅದೇ ಯಡಿಯೂರಪ್ಪರಿಂದ ಅನರ್ಹ ಶಾಸಕರ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಸ್ಪೀಕರ್ ಕ್ರಮ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸುತ್ತಿರುವ ಸುಪ್ರೀಂ ಕೋರ್ಟ್ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಮಾತನಾಡಿದ ಆಡಿಯೋವನ್ನು ಸಾಕ್ಷ್ಯವಾಗಿ ಪರಿಗಣಿಸುವುದಾಗಿ ತಿಳಿಸಿದೆ. ನಿನ್ನೆಯೇ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ ಎನ್ನಲಾಗಿತ್ತು. ಆದರೆ ಬಿಎಸ್ವೈ ಆಡಿಯೋವನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುವಂತೆ ವಕೀಲ ಕಪಿಲ್ ಸಿಬಲ್ ಮನವಿ ಮಾಡಿದರು. ಅದರಂತೆ ಇಂದು ವಿಚಾರಣೆ ನಡೆಸಿದ ನ್ಯಾಯಪೀಠ ತೀರ್ಪನ್ನು ಕಾಯ್ದಿರಿಸಿದೆ. ಒಟ್ಟಿನಲ್ಲಿ ಅನರ್ಹತೆಯಿಂದ ಪಾರಾಗಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಕನಸಿನಲ್ಲಿದ್ದ ಅನರ್ಹ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಶುಕ್ರವಾರ ಅಂತಿಮ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದ್ದು ಬಿಎಸ್ವೈ ಮಾತೆ ಅನರ್ಹರಿಗೆ ಕಂಟಕವಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ಬಿಎಸ್ವೈ ಆಡಿಯೋವನ್ನು ಪರಿಗಣಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದರೆ ಅನರ್ಹರ ಕೇಸ್ನಲ್ಲಿ ಆಡಿಯೋ ಸಾಕ್ಷಿಯಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಇಂಥ ಕಾಂಗ್ರೆಸ್ಗೆ ಮೊದಲ ಗೆಲುವು ಸಿಕ್ಕಿದೆ ಅಂತ ಸಂಭ್ರಮದಲ್ಲಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನದ ಹಿಂದಿನ ಕಹಾನಿಯನ್ನು ಬಿಎಸ್ವೈ ಬಿಚ್ಚಿಟ್ಟಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರ ಪ್ರಕರಣ ಅಂತಿಮ ಹಂತದಲ್ಲಿದ್ದಾಗಲೇ ಬಿಎಸ್ವೈ ಆಡಿಯೋ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಆಡಿಯೋವನ್ನು ಪರಿಗಣಿಸುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದರೆ ಅನರ್ಹರ ಕೇಸ್ನಲ್ಲಿ ಸಿಎಂ ಬಿಎಸ್ವೈ ಆಡಿಯೋ ಸಾಕ್ಷಿಯಲ್ಲ ಅಂತ ಅನರ್ಹರ ಪರ ವಕೀಲ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಈಗ ಜಜ್ಮೆಂಟ್ ರಿಸರ್ವ್ ಆಗಿರುವ ಟೈಮ್ನಲ್ಲಿ ಇದು ಹೊಸ ಎವಿಡೆನ್ಸ್ ಅನ್ನು ತಾವು ತಂದು ಹಾಕೋದಾಗಲಿ, ಆ ಎವಿಡೆನ್ಸ್ ಆ್ಯಕ್ಟಲ್ಲಿ 65B ಪ್ರಕಾರವಾಗಿ ಇದನ್ನು ಯಾವುದೇ ರೀತಿ ಸರ್ಟಿಫಿಕೇಟ್ ಇಲ್ಲ ಈ ಸಿಡಿಗೆ. ಇನ್ನು ಸುಪ್ರೀಂ ಕೋರ್ಟ್ ಆಡಿಯೋವನ್ನು ಸಾಕ್ಷಿಯಾಗಿ ಪರಿಗಣಿಸುವುದಾಗಿ ಹೇಳಿರೋದ್ರಿಂದ ಕಾಂಗ್ರೆಸ್ಗೆ ಬಲ ಸಿಕ್ಕಿದೆ ಅಂತ ಕಾಂಗ್ರೆಸ್ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಪ್ರತಿಕ್ರಿಯಿಸಿದ್ದಾರೆ. ಒಂದೇ ಒಂದು ಮಾತು ಹೇಳಿದ್ರು, ಗಣನೆಗೆ ತಗೊಳ್ತೀವಿ ಅಂತ ಹೇಳಿ. ಇದು ನಾವು ಮಾಡಿರೋ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ತರ ಜಯ ಸಿಕ್ಕಂಗಾಗಿದೆ. ಸಿಎಂ ಆಡಿಯೋ ಕೇಸ್ನಲ್ಲೂ ರಾಜಕೀಯ ಕೆಸರ ಚಾಟ ಶುರುವಾಗಿದ್ದು ತೀರ್ಪು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ತೀರ್ಪು ನಮ್ಮ ಪರವೇ ಬರುತ್ತೆ ಅಂತ ಕಾಯ್ತಿದ್ದ ಅನರ್ಹ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಅಜ್ಞಾತ ಸ್ಥಳದಲ್ಲಿ ಸಭೆ ನಡೆಸಿದ್ದು ಬಿಎಸ್ವೈ ಆಡಿಯೋ ಸೋರಿಕೆಗೂ ನಮಗೂ ಸಂಬಂಧವಿಲ್ಲ ಅಂದಿದ್ದಾರೆ. ಯಾವ ಎಲ್ಲೋ ಏನೋ ಮಾತಾಡಿದ್ರು ಕೂಡ ಅದು ನಮಗೆ ಯಾವುದು ನಮಗದು ಸಂಬಂಧ ಬರೋದಿಲ್ಲ ಅನ್ನುವಂತ ಮಾತನ್ನು. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಕೋರ್ ಕಮಿಟಿ ಸಭೆಯಲ್ಲಿ ಅನರ್ಹ ಶಾಸಕರ ಮುಂಬೈ ಪ್ರವಾಸದ ಬಗ್ಗೆ ಬಿಎಸ್ವೈ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಆ ಆಡಿಯೋ ಸೋರಿಕೆಯಾಗಿ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿದೆ. ಆದರೆ ಆಡಿಯೋಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಅನರ್ಹ ಶಾಸಕರು ಹೇಳ್ತಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪ ಮಾತಾಡಿದ್ದು ಅನ್ನುವಂಥದ್ದು ಅದು ಅವರ ಪಕ್ಷದಲ್ಲಿ ಮಾತಾಡುವಂಥದ್ದು, ಅದು ನಮಗೆ ಯಾವುದು ನಮಗದು ಸಂಬಂಧ ಬರೋದಿಲ್ಲ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟಪಡಿಸ್ತೇನೆ. ಸುಪ್ರೀಂ ಕೋರ್ಟ್ ಆಡಿಯೋ ಪರಿಗಣಿಸುವುದಾಗಿ ಹೇಳ್ತಿದ್ದಂತೆ ಅನರ್ಹ ಶಾಸಕರ ಎದೆ ಬಡಿತ ಹೆಚ್ಚಾಗಿದೆ. ಹೀಗಾಗಿ ಅಜ್ಞಾತ ಸ್ಥಳದಲ್ಲಿ ಕೆಲ ಅನರ್ಹ ಶಾಸಕರು ಸಭೆ ಸೇರಿದ್ರು. 17 ಶಾಸಕರ ರಾಜೀನಾಮೆ ಹಿಂದೆ ಇದ್ದದ್ದು ಸಿಪಿ ಯೋಗೇಶ್ವರ್. ಹೀಗಾಗಿ ಸುಪ್ರೀಂ ಕೋರ್ಟ್ ಬೆಳವಣಿಗೆ ಬಗ್ಗೆ ತಿಳಿಸಲು ಸಿಪಿವೈ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿರುವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದ ಬೆಳವಣಿಗೆ ಅನರ್ಹರ ಎದೆ ಬಡಿತ ಹೆಚ್ಚಿಸಿರೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ ಫೈವ್. ಆಪರೇಷನ್ ಕಮಲಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಬಿಎಸ್ವೈ ಸೇರಿದಂತೆ ರಾಜ್ಯ ಕಮಲ ಪಡೆ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಆಪರೇಷನ್ ಕಮಲದ ಕಹಾನಿಯನ್ನು ಅನರ್ಹ ಶಾಸಕರೇ ಬಿಚ್ಚಿಟ್ಟಿದ್ದಾರೆ. ನಮಗೂ ಅನರ್ಹ ಶಾಸಕರಿಗೂ ಸಂಬಂಧವಿಲ್ಲ, ಅವರ ರಾಜೀನಾಮೆ ಹಿಂದೆ ನಾವಿಲ್ಲ, ಹೀಗೆ ರಾಜ್ಯ ಬಿಜೆಪಿ ಪಡೆ ಹೇಳಿಕೊಂಡು ಬರ್ತಾನೆ ಇತ್ತು. ಆದರೆ ಜೆಡಿಎಸ್ನ ಅನರ್ಹ ಶಾಸಕ ನಾರಾಯಣಗೌಡ ರಾಜೀನಾಮೆಗೂ ಮೊದಲು ಬಿಎಸ್ವೈ ಜೊತೆ ಮಾತುಕತೆ ನಡೆಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಬಿಜೆಪಿ ಜೊತೆ ಕೈ ಜೋಡಿಸಿದರೆ ಕ್ಷೇತ್ರದ ಅಭಿವೃದ್ಧಿಗೆ 1,000 ಕೋಟಿ ಅನುದಾನ ನೀಡುವುದಾಗಿ ಒಪ್ಪಂದವೂ ಆಗಿತ್ತು ಅಂತ ನಾರಾಯಣಗೌಡ ಬಹಿರಂಗಪಡಿಸಿದ್ದಾರೆ. ನೀನು 700 ಕೋಟಿ ಕೇಳ್ತಾ ಇದೀಯ, ನಾನು 300 ಕೋಟಿ ಕೊಡ್ತೀನಿ. 1,000 ಕೋಟಿ ಅನುದಾನವನ್ನ ಆಲೆ ಕೊಟ್ಟಾಗ ಹೋಗಿದೆ, ಗುರುಗಳೇ, ಸ್ಯಾಂಕ್ಷನ್ ಮಾಡೋಕೆ ಹೋಗಿದೆ. ಅವ್ರ ಪೂಜೆಗೆ ನಾನು ನಮಸ್ಕಾರ ಮಾಡಬೇಕು ಪಾದಾನಂದಕ್ಕೆ ಇಲ್ವೋ ನೀವು? ಒಟ್ಟಿನಲ್ಲಿ ಜೆಡಿಎಸ್ ಅನರ್ಹ ಶಾಸಕ ನಾರಾಯಣಗೌಡ ಆಪರೇಷನ್ನ ಗುಟ್ಟು ಬಿಟ್ಕೊಟ್ಟಿದ್ದಾರೆ. ಈ ಮೂಲಕ ಬಿಎಸ್ವೈ ಆಡಿಯೋ ಅಸ್ತ್ರದ ಬಳಿಕ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಮೋಹನ್ರಾಜ್, ಟಿವಿ ಫೈವ್, ಮಂಡ್ಯ. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಾನಿದ್ನ, ಕೋರ್ ಕಮಿಟಿ ಸಭೆಯಲ್ಲಿ ಇದ್ದವರು ಅವರು, ಇದ್ದವರು ಮೂವರಲ್ಲಿ ಕದ್ದವರು ಯಾರು ಅನ್ನುವಂತಾಗಿದೆ ಅಂತ ಗೇಲಿ ಮಾಡಿದ್ದಾರೆ. ಅಲ್ಲದೆ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಆರ್ಪೇಟೆ ಅನರ್ಹ ಶಾಸಕ ನಾರಾಯಣಗೌಡ ಸತ್ಯವನ್ನೇ ಹೇಳಿದ್ದಾರೆ. ಬಿಎಸ್ವೈ ಅನರ್ಹ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ನೀಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು ಅಂತ ಪ್ರಶ್ನಿಸಿದ್ದಾರೆ.
ನಾನು ಇದ್ನ ಅಲ್ಲಿ ಕೋರ್ ಕಮಿಟಿಲಿ ಲಕ್ಷ್ಮಣ ಸವದಿ ಅವರು ಇದ್ರಪ್ಪ, ನಾನು ಇದ್ನಂದ್ರೆ ಅಲ್ಲಿ ನೀವು ಅದನ್ನು ಕೇಳ್ಕೊಬಂದು ನನಗೆ ಹೇಳ್ತಿರಲ್ಲ ನೀವೆಂತೇವ್ರು, ಅಲ್ಲಪ್ಪ ಅವ್ರಿಗೆ ಹೇಳಬೇಕು ಯಾರು ಇದ್ರೆ ಸಿದ್ದರಾಮಯ್ಯ ಅವ್ರು ಇದ್ರೆ ಅಂದ್ರೆ ಅಲ್ಲಿ ಅಂತ ಕೇಳ್ಬೇಕು ಬೇಡ ಪ್ರಶ್ನೆ ಅವ್ರು ಇದ್ದವ್ರು ಅವರು ಇದ್ದವ್ರು ಮೂರು ಜನ ಕದ್ದವ್ರು ಯಾರು ಅಂತಲ್ವಾ, ಸೌದಿ ಇದ್ರು, ಯಡಿಯೂರಪ್ಪ ಇದ್ರು, ಕಟೀಲ್ ನಳಿನ್ ಕಟೀಲ್ ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಲಿಂಬಾವಳಿ ಇದ್ರು. ರಾಜ್ಯ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ಮಾಜಿ ಸಚಿವ ವಿಜಯ್ ಶಂಕರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಕಮಲ ಮುಡಿದಿದ್ದಾರೆ. ಈ ಮೂಲಕ ಮೈಸೂರು ಭಾಗದಲ್ಲಿ ಪಕ್ಷ ಬಲಪಡಿಸುವ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ವಿಜಯ್ ಶಂಕರ್ ಮಾಜಿ ಸಚಿವ ಜೊತೆಗೆ ಮೈಸೂರು ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ. ಆದರೆ ಎರಡೂವರೆ ವರ್ಷಗಳ ಹಿಂದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದವರು ಮತ್ತೆ ಮಾತೃಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯವಾಗಿ ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ಸೇರ್ತಿದ್ದೇನೆ ಅಂತ ತಿಳಿಸಿದರು. ನಾನು ಇವತ್ತಿಂದ ನನ್ನ ಭವಿಷ್ಯ ನನ್ನನ್ನು ನಾನು ಸಂಘಟನೆಗೆ ವಾಪಸ್ ಸಮರ್ಪಣೆ ಮಾಡಿಕೊಡ್ತಾ ಇದ್ದೇನೆ. ನನ್ನ ಮುಂದಿನ ರಾಜಕೀಯ ವ್ಯವಹಾರವನ್ನು ರಾಜಕೀಯ ಭವಿಷ್ಯವನ್ನು ಸಂಘಟನೆಗೆ ಬಿಟ್ಟುಬಿಡ್ತಾ ಇದ್ದೇನೆ. ಉಪಚುನಾವಣೆ ಬೆನ್ನಲ್ಲೇ ವಿಜಯ್ ಶಂಕರ್ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಬಿಜೆಪಿ ಸೇರ್ತಿದ್ದೇನೆ ಎನ್ನುತ್ತಿರೋ ವಿಜಯ್ ಶಂಕರ್ ಎಸ್ಎಂ ಕೃಷ್ಣ ರೀತಿ ಬಿಜೆಪಿಯಲ್ಲಿ ಮೂಲೆಗುಂಪಾಗ್ತಾರಾ ಇಲ್ಲ ಯಾವುದಾದ್ರೂ ಅಧಿಕಾರ ವಹಿಸಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್, TV5 ಮೈಸೂರು. ಹುಣಸೂರು ಉಪಚುನಾವಣೆಯಲ್ಲಿ ನನ್ನ ಮಗ ಸ್ಪರ್ಧಿಸೋದಿಲ್ಲ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂಥವರು, ನಾವು ಉಪಚುನಾವಣೆ ಟಿಕೆಟ್ ಕೊಡಿ ಅಂತ ಯಾರ ಬಳಿಯೂ ಹೋಗಿಲ್ಲ. ಈ ಉಪಚುನಾವಣೆಯಲ್ಲಿ ನಾನು ತಟಸ್ಥನಾಗಿರ್ತೇನೆ. ನಾನು ಯಾವ JDS ಶಾಸಕರ ಜೊತೆಯೂ ಮಾತಾಡಿಲ್ಲ. JDS ಪಕ್ಷದ ಚಟುವಟಿಕೆಯಿಂದಲೇ ದೂರವಿದ್ದೇನೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ ನಾನು, ನಾವು ನಿಲ್ತೀವಿ, ನಮ್ಮ ಟಿಕೆಟ್ ಕೊಡಿ ಅಂತೇಳಿ ಯಾರ ಬಳಿನೂ ಹೋಗಿಲ್ಲ. ನಾವು ನಿಲ್ಲೇಬೇಕು, ನಿಲ್ಲಿಸಿ ಅಂತೇಳಿ ಯಾರು ಬಂದು ನಮ್ಮನ್ನ ಕೇಳಿ. DK ಶಿವಕುಮಾರ್ ಮೇಲೆ ED ದಾಳಿ ನಡೆಯೋಕೆ ಮಾಜಿ ಪ್ರಧಾನಿ ಕಾರಣನ? JDS ವರಿಷ್ಠರಿಂದಲೇ ಟ್ರಬಲ್ ಶೂಟರ್ ತಿಹಾರ್ ಜೈಲು ಸೇರುವಂತಾಯ್ತ. ಇಂಥದೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. KN ರಾಜಣ್ಣ ಹಾಗೂ ದೇವೇಗೌಡರ ವಾಕ್ ಸಮರ ಕೊನೆಯಾಗೋ ಲಕ್ಷಣವೇ ಕಾಣಿಸ್ತಿಲ್ಲ. JDS ವರಿಷ್ಠರ ವಿರುದ್ಧ ಮತ್ತೆ ರೆಬಲ್ ರಾಜಣ್ಣ ಮಾತಿನ ವಾಗ್ಬಾಣ ಮುಂದುವರಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೂಗರ್ಜಿ ಗಿರಾಕಿಗಳು ಅಂತ ಆರೋಪಿಸಿದ್ರು. ಯಾಕೆಂದ್ರೆ ಇವರು ಮಾಜಿ ಪ್ರಧಾನಿಗಳು ಯಾವಾಗ್ಲೂ ಮೂಗರ್ಜಿ ಗಿರಾಕಿಗಳು, ಅವರು ಬರೆದು ಬರೆದು ಎಲ್ಲ ಮರೆದಿರ್ತಾರೆ ಅವರೆಲ್ಲ. ಮೈತ್ರಿ ಸರ್ಕಾರ ರಚಿಸೋ ಮುಂಚೆ DK ಶಿವಕುಮಾರ್ ಅವರು ದೇವೇಗೌಡರನ್ನ ಮಾಜಿ ಪ್ರಧಾನಮಂತ್ರಿ ಅಲ್ಲ, ಪಂಚಾಯಿತಿ ಮೆಂಬರ್ ಅಂತ ಹೇಳಿದ್ರು. ಆದ್ರೆ ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದ ದೇವೇಗೌಡರ ಕುಟುಂಬ DK ಪರ ಇದೆ ಅಂತ ಗುಡುಗಿದ್ರು. ಶಿವಕುಮಾರ್ ದೇವೇಗೌಡರ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಅವೆಲ್ಲ ಯಾರು ಮುಚ್ಚಿಡಕ್ ಆಗ್ತದ? ಇವ್ರು ಮಾಜಿ ಪ್ರಧಾನಮಂತ್ರಿ ಅಲ್ಲ, ಇವರು ಪಂಚಾಯಿತಿ ಮೆಂಬರ್ ಇವರು ಅಂತ ಶಿವಕುಮಾರ್ ಹೇಳಿದ್ದನ್ನ ನೀವೇ ತೋರಿಸಿದೀರಪ್ಪ ನನಗೆ. ಇದೇ ವೇಳೆ ಕುಮಾರಸ್ವಾಮಿ ಬಿಜೆಪಿಗೆ ಬೆಂಬಲ ನೀಡುವ ವಿಚಾರವನ್ನು ಪ್ರಸ್ತಾಪಿಸಿದ ರೆಬಲ್ ರಾಜಣ್ಣ, HDK ವಚನ ಭ್ರಷ್ಟರು ಅನ್ನೋದು ಹಲವು ಬಾರಿ ರುಜುವಾತಾಗಿದೆ. ಅವರು ಯಾವುದೇ ಭರವಸೆ ಕೊಟ್ಟರೂ ಅದು ನಂಬಿಕೆಗೆ ಅರ್ಹವಲ್ಲ ಅಂತ ಲೇವಡಿ ಮಾಡಿದ್ದಾರೆ. TV5 ತುಮಕೂರು. ಮೈತ್ರಿ ಸರ್ಕಾರ ಪತನದ ಬಳಿಕ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ 100 ದಿನಗಳನ್ನು ಪೂರೈಸಿದೆ. ಹೀಗಾಗಿ ಸರ್ಕಾರದ ಸಾಧನೆಯ ಕಿರು ಪುಸ್ತಕವನ್ನು CMBSY ಬಿಡುಗಡೆ ಮಾಡಿದರು. ಇಂದಿಗೆ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದೆ. ಅನರ್ಹರ ರಾಜೀನಾಮೆಯಿಂದ ಅಧಿಕಾರಕ್ಕೆ ಬಂದು ಪ್ರವಾಹ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸಿ ಶತಕ ಬಾರಿಸಿದೆ. ಹೀಗಾಗಿ ದಿನ 100 ಸಾಧನೆ 100 ಅನ್ನೋ ಪುಸ್ತಕವನ್ನು BSY ಬಿಡುಗಡೆ ಮಾಡಿದ್ರು. ಇದೇ ವೇಳೆ ಅಭಿವೃದ್ಧಿಯೇ ನಮ್ಮ ಆಡಳಿತ ಮಂತ್ರ ಎಂದ BSY ನುಡಿದಂತೆ ನಡೆದುಕೊಂಡಿದ್ದೇವೆ. 100 ದಿನಗಳಲ್ಲಿ ಬೆಂಗಳೂರಿನ ಚಿತ್ರಣವನ್ನೇ ಬದಲು ಮಾಡ್ತೇವೆ ಅಂತ ಹೇಳಿದರು. ನಾನು ವಿವರವಾದ ಪತ್ರವನ್ನು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಬಗ್ಗೆ ಬರೆದಿದ್ದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತರ ಬಗ್ಗೆ ಇರುವಂತಹ ಕಾಳಜಿ ಸಹ ಗೊತ್ತಿತ್ತು. ಯಾವುದೇ ಕಾರಣಕ್ಕೆ ಮೋದಿಯವರು ರೈತರು ಮತ್ತು ದೇಶದ ಹಿತವನ್ನು ಬಲಿ ಕೊಡೋದಿಲ್ಲ ಅಂತ ಹೇಳಿದ್ದು ಅದನ್ನು ಸಾಬೀತು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ರೈತರ ಮತ್ತು ಬಡವರ ಹಿತವನ್ನು ಮರೆಯೋದಿಲ್ಲ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ DCM ಅಶ್ವಥ್ ನಾರಾಯಣ್, ಸಚಿವರಾದ ಮಾಧುಸ್ವಾಮಿ, ಆರ್ ಅಶೋಕ್ ಸೇರಿದಂತೆ BSY ಸಚಿವ ಸಂಪುಟದ ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಬಿಜೆಪಿ ತಿರುಗೇಟು ನೀಡಿತು. ಬ್ಯೂರೋ ರಿಪೋರ್ಟ್, TV5.
ಕರವೇ ವಿರುದ್ಧ ವೈದ್ಯರ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಕಿರಿಯ ವೈದ್ಯರ ಪ್ರತಿಭಟನೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರು ಸಾಥ್ ನೀಡಿದರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾಳೆ ಖಾಸಗಿ ಆಸ್ಪತ್ರೆಗಳ ಓಪಿಡಿ ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವೈದ್ಯರ ವಿರುದ್ಧ ಕರವೇ ಕೂಡ ಪ್ರತಿಭಟನೆಯನ್ನು ನಡೆಸಿತು. ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ನಡೆದಂತಹ ಪ್ರತಿಭಟನೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಜೊತೆಗೆ ನಾವು ವೈದ್ಯರ ಮೇಲೆ ಹಲ್ಲೆ ನಡೆಸಿಲ್ಲ, ಹಲ್ಲೆ ನಡೆಸಿದ ಉದಾಹರಣೆ ಕೊಡಿ ಅಂತ ನಾರಾಯಣಗೌಡ ಸವಾಲನ್ನು ಹಾಕಿದರು. ಅಲ್ಲದೆ ನಾಳೆ ನಾಡಿದ್ದು ರಾಜ್ಯ ಜಿಲ್ಲೆ ತಾಲೂಕು ಕೇಂದ್ರದಲ್ಲಿ ಹೋರಾಟ ಮಾಡ್ತೀವಿ ಅಂತ ತಿಳಿಸಿದರು. ವ್ಯವಸ್ಥೆಯನ್ನ ನಿಮ್ಮನ್ನ ಯಾವ ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನೇರವಾಗಿ ನಲ್ಲಿ ಇವತ್ತು ಈ ಒಂದು ಮಹತ್ತರವಾದಂತಹ ಪ್ರತಿಭಟನೆಯನ್ನ ನಮ್ಮ ಅಣ್ಣನಾದ ಟಿ ಎ ನಾರಾಯಣಗೌಡರ ಒಂದು ಸಾರಥ್ಯದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ. ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿರಂತರವಾಗಿ ಸುರಿದ ಮಳೆಯಿಂದ ಬೆಳೆ ಕಳೆದುಕೊಂಡು ಅನ್ನದಾತ ಕಂಗಾಲಾಗಿದ್ದಾನೆ. ಇದೀಗ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿರೋದು ಗಾಯದ ಮೇಲೆ ಬರೆಳದಂತಾಗಿದೆ. ಮಹಾಪ್ರವಾಹದಿಂದ ಅನ್ನದಾತರು ಬೀದಿಗೆ ಬಂದಿದ್ದಾರೆ. ಸತತವಾಗಿ ಸುರಿದ ಮಳೆಗೆ ಬೆಳೆಗಳು ನಾಶವಾಗಿ ರೈತರು ಕಂಗೆಟ್ಟಿದ್ದಾರೆ. ಇದರ ಬೆನ್ನಲ್ಲೆ ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಒಮ್ಮೆಲೆ ಲೋಡ್ ಗಟ್ಟಲೆ ಈರುಳ್ಳಿ ದಾಸ್ತಾನು ಆಗುತ್ತಿದ್ದಂತೆ ಬೆಲೆ ದಿಢೀರ್ ಕುಸಿತಗೊಂಡಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಹುಬ್ಬಳ್ಳಿ ಧಾರವಾಡ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕ್ವಿಂಟಾಲಿಗೆ 5,000 ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದ ಈರುಳ್ಳಿ ಕನಿಷ್ಠ 400 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗೆ ಕುಸಿದಿದೆ. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಎಪಿಎಂಸಿ ಅಧ್ಯಕ್ಷರ ಜೊತೆ ರೈತರು ಮಾತಿನ ಚಕಮಕಿ ನಡೆಸಿದರು. ಅಷ್ಟೇ ಅಲ್ಲದೆ ಬೆಂಗಳೂರು ಎಪಿಎಂಸಿಯಲ್ಲಿ ಕ್ವಿಂಟಾಲ್ಗೆ 7,000 ಖರೀದಿ ನಡೆಯುತ್ತಿದ್ದು ಇದೇ ದರವನ್ನು ನೀಡುವಂತೆ ಪಟ್ಟು ಹಿಡಿದರು. 20 ಕೂರಿಗಳನ್ನು ನಾವು ಹಾಕಿದರೆ 100 ಪಿಸಿ ಉಳ್ಳಾಗಡ್ಡೆ ಆಗುವುದಿಲ್ಲ. ಎಲ್ಲ ತಿರುಗಿ ರೋಗ ಬಿದ್ದ ಹಳ್ಳ ಬಂದು ಎಲ್ಲ ನುಕ್ಸಾನ್ ಆಗಿ ಇಷ್ಟು ರೈತನ ಗೋಳು ಇಷ್ಟು ತ್ರಾಸಿದ್ರು. ಪ್ರವಾಹದಿಂದ ತತ್ತರಿಸಿ ಹೋಗಿದ್ದ ರೈತರು ಈಗ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿರುವುದರಿಂದ ಕಣ್ಣೀರು ಹಾಕುತ್ತಿದ್ದಾರೆ. ಯಲ್ಲಪ್ಪ ಸೋಲಾರಗೊಪ್ಪ, TV5, ಹುಬ್ಬಳ್ಳಿ. ಏಕಾಏಕಿ ಈರುಳ್ಳಿ ಬೆಲೆ ಕುಸಿತದಿಂದ ಆಕ್ರೋಶಗೊಂಡಂತಹ ರೈತರು ಗದಗದ ಎಪಿಎಂಸಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಎಪಿಎಂಸಿ ಅಧಿಕಾರಿಗಳು ಹಾಗೂ ದಲ್ಲಾಳಿಗಳ ವಿರುದ್ಧ ಆಕ್ರೋಶಗೊಂಡು ನಗರದ ಡಿಸಿ ಕಚೇರಿ ಸರ್ಕಲ್ನಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಮಳೆಯ ಆರ್ಭಟ ತಗ್ಗಿದ್ರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಒಂದೆಡೆ ನಡುಗಡ್ಡೆಯಲ್ಲಿ ಸಿಲುಕಿದ್ದಂತಹ ಕುರಿಗಾಹಿಗಳನ್ನು ರಕ್ಷಿಸಿದರೆ ಮತ್ತೊಂದೆಡೆ ಮನೆಯಲ್ಲಿದ್ದವರು ಕ್ಷಣ ಮಾತ್ರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣ ಅಬ್ಬರಿಸಿ ಬೋಪಿರಿದಿದ್ದ. ವರುಣನ ರೌದ್ರಾವತಾರಕ್ಕೆ ಅನ್ನದಾತ ತತ್ತರಿಸಿದ್ದ. ಆದ್ರೀಗ ಮಳೆ ಇಲ್ಲದಿದ್ರೂ ಪ್ರವಾಹದ ಅಬ್ಬರ ಮಾತ್ರ ತಗ್ಗಿಲ್ಲ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಿಣಜಗಿ ಬಳಿಯ ಡೋಣಿ ನದಿಗೆ ರಾತ್ರಿ ಏಕಾಏಕಿ ಪ್ರವಾಹ ಬಂದು ಸಂಪರ್ಕ ಕಳೆದುಕೊಂಡಿತ್ತು. ಕುರಿ ಕಾಯಲು ಹೋಗಿದ್ದ 3 ಕುರಿಗಾಹಿಗಳು ಸೇರಿದಂತೆ 100 ಕುರಿಗಳು ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದವು. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಹಗ್ಗದ ಮೂಲಕ ರಕ್ಷಣೆ ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದಿದೆ. ಶಿರಸಿಯ ರಂಗಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅಪಾಯ ತಪ್ಪಿದೆ. ಒಟ್ಟಿನಲ್ಲಿ ಮಳೆ ನಿಂತರೂ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ವರುಣನ ಅಬ್ಬರ ತಗ್ಗಿದ್ರೂ ಸಮಸ್ಯೆಗಳಿಗೆ ಬ್ರೇಕ್ ಬಿದ್ದಿಲ್ಲ. ವಿಜಯಪುರದಿಂದ ಶರಣು ಮಸಳಿ ಜೊತೆ ವಿನಾಯಕ್, ಶಿರಸಿ.